ಪವರ್ ಡಿಪಾರ್ಟ್ಮೆಂಟಲ್ಲಿ ಕೆಲವು ಕಂಪನಿಯವರು, ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಎಲ್ಲ ಕ್ಲೇಮ್ಗಳು ಹಾಕ್ಕೊಂಡು ಇವ್ರು ಯಾರೂ ಅದಕ್ಕೆ ಪಾರ್ಟಿಸಿಪೇಟ್ ಮಾಡಲಿಲ್ಲ, ಜಜ್ಮೆಂಟ್ಗಳು ಮಾಡ್ಕೊಂಬಿಟ್ಟಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಪೇಮೆಂಟ್ಗಳು ಕೊಡಬೇಕೋಸ್ಕರ ಜಜ್ಮೆಂಟ್ ಮಾಡಿದ್ದಾರೆ. ನಾನು ವಾಚ್ ಮಾಡ್ತಾಯಿದ್ದೀನಿ, ಏನು ಮಾಡ್ತಾರೆ ನೋಡೋಣ ಅಂತ. ನಾನು ಅದನ್ನು ಸದ್ಯಕ್ಕೆ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ ನಾನು. ಸೊ ಹಿಂಗೆ ನಮ್ಮ ರಾಜ್ಯದ ಹಣನ ಅವ್ರಿಗೆ ಗೊತ್ತು, ನಾನು ಇರೋದಿಲ್ಲ, ಇನ್ನು 50 ದಿನ ಆದಮೇಲೆ 20 ದಿನ ಆದಮೇಲೆ ಕೋಡ್ ಆಫ್ ಕಂಡಕ್ಟ್ ಬಂದ್ಬಿಡ್ತದೆ, ನಾವು ಇರೋದಿಲ್ಲ ಅಂತ ಗೊತ್ತು. ಅಷ್ಟರೊಳಗಡೆ ಒಂದು ಕಲೆಕ್ಷನ್ ಏಜೆಂಟು ಅಲ್ಲಿ ಈಗ ಅವ್ರಿಗೆ ಅವಮಾನ ಹೋಗಿದೆ. ಏನು ಆಫೀಸರ್ಸ್ಗಳ ಮೇಲೆ, ಏನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸು, ಬೇರೆ ಬೇರೆ ಆಫೀಸರ್ಸ್ ಮೇಲೆಲ್ಲ, ಲೋಕಾಯುಕ್ತ ಅವ್ರ ಮೇಲೆಲ್ಲ ಏನು ಪ್ರೆಷರ್ ಬಿಲ್ಡಪ್ ಮಾಡ್ತಿದ್ದಾರಂತೆ. ಇದೇ ಕಾಂಗ್ರೆಸ್ ಅವ್ರನ್ನ ಹಿಡಿದ್ಬಿಟ್ರಿ, ದಳದವ್ರನ್ನ ಹಿಡಿದ್ಬಿಟ್ರಿ, ಅವ್ರನ್ನ ಹಿಡೀರಿ, ನಮ್ಗೆ ಅವಮಾನ ಆಗೋಯ್ತು, ನಾವು ನಮಗೆ ಈ ಥರ ಹಿಂಗಾಗೋಯ್ತು ಅಂತೇಳಿ ಏನು ಅವ್ರಿಗೆಲ್ಲ ಫೋನ್ ಮಾಡಿ ಮಾಡಿ ಶಿವಕುಮಾರ್ ಸುತ್ತಮುತ್ತಲೇ ಯಾರು ಓಡಾಡ್ತಾ ಇದ್ದಾರೆ, ಇವರು ಸಿದ್ದರಾಮಯ್ಯನವ್ರ ಸುತ್ತಮುತ್ತಲೇ ಯಾರು ಓಡಾಡ್ತಾ ಇದ್ದಾರೆ, ನಮ್ಮ ಕಾರ್ಯಾಧ್ಯಕ್ಷರ ಮುಂದೆ ಸುತ್ತಮುತ್ತಲೇ ಯಾರು ಓಡಾಡ್ತಾ ಇದ್ದಾರೆ, ಯಾರು ಬಿಸ್ನೆಸ್ ಮ್ಯಾನ್ ಇದ್ದರೆ ಯಾರಿದ್ದಾರೆ ಅವ್ರಿಗೆ ಬೆಂಬಲವಾಗಿರೋರು ಅಂತೇಳಿ ಕೊನೆಗೆ ಅವ್ರ ಬಿಸ್ನೆಸ್ ಮ್ಯಾನೇ ಇಟ್ಕೊಂಡವ್ರೆ. ಕೆಲವು ಆಫೀಸರ್ಸ್ಗಳು ಹತ್ರ ಇರೋ ದುಡ್ಡಿದೆಯಲ್ಲ, ಮಂತ್ರಿಗಳ ಹತ್ರದ್ದು ಇಲ್ಲ, ಅಷ್ಟು ದುಡ್ಡನ್ನು ಕೆಲವು ಆಫೀಸರ್ಸ್ಗಳ ಹತ್ರನೇ ಇಟ್ಟಿದ್ದಾರೆ. ಎಲ್ಲ ನಮ್ಮ ಹತ್ರ ಮಾಹಿತಿಗಳಿದೆ, ನಮ್ಮ ಹತ್ರ ಇಲ್ಲ ಮಾಹಿತಿ ಇಲ್ಲ ಅಂತಲ್ಲ. ಆದರೆ ಈ ಕಳಂಕಿತ ಸರ್ಕಾರ ಜನನೇ ಕಿತ್ತೋಗಿಬೇಕು ಅಂತ ನಾನು ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಒಂದು ವರ್ತಕರ ಹತ್ರ ಮನವಿ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ 9ನೇ ತಾರೀಕು 9 ಗಂಟೆಯಿಂದ 11 ಗಂಟೆವರೆಗೂ ನಾವು ಯಾವ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ನೀವು ಬಂದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ, ಯಾವ ವೆಹಿಕಲ್ ಕೂಡ ನೀವು ನಿಲ್ಲಿಸಿ ಅಂತ ನಾವು ಹೇಳ್ತಾ ಇಲ್ಲ. ಸಾಮಾನ್ಯ ಹಾಸ್ಪಿಟ್ಲುಗಳು, ಎಸೆನ್ಷಿಯಲ್ ಎಲ್ಲ ಕೂಡ ಇರಲಿ. 2 ಗಂಟೆ ತಮ್ಮ ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಒಂದು ಭ್ರಷ್ಟ ಆಳ್ತ ಏನಿದೆ, ಇದನ್ನು ಜನರಿಗೆ ಜಾಗೃತಿ ಮೂಡಿಸಲು, ಪ್ರತಿಭಟಿಸಲು ನೀವು 2 ಗಂಟೆಗಳ ಕಾಲ ಬಂದನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ, ಮುಖಂಡಗಳಿಗೆ ಭಾಳ ಮೌನದಿಂದ ಎಲ್ಲರಿಗೂ ಕೂಡ ಯಾರಿಗೂ ಒತ್ತಡ ಮಾಡದೆ ಈ ಪ್ರತಿಭಟನೆಯಲ್ಲಿ ತಾವು ಸಹಕಾರ ಕೊಡಬೇಕು. ನಿಮ್ಮ ರಾಜ್ಯ, ನಿಮ್ಮ ತಾಲೂಕು, ನಿಮ್ಮ ಜಿಲ್ಲೆಯಲ್ಲಿ ಒಂದು ಸ್ವಚ್ಛವಾದಂಥ, ಪರಿಶುದ್ಧವಾದಂಥ ಆಡಳಿತ, ಎ ಗೌರ್ಮೆಂಟ್ ವಿತ್ ಎ ಗೌರ್ನೆನ್ಸ್, ಒಂದು ಉತ್ತಮವಾದಂಥ ಆಡಳಿತವನ್ನು ಕೊಡಲಿಕ್ಕೆ ನಮಗೆ ಸಹಕಾರ ಕೊಡಿ ಅಂಥೇಳಿ ನೀವೆಲ್ಲರೂ ಕೂಡ ಮನವಿ ಮಾಡಿಕೊಳ್ಬೇಕು ಅಂತ ನಾನೆಲ್ಲ ನಾಯಕರುಗಳು ಕೂಡ ನಾನು ಮನವಿ ಮಾಡ್ತೀನಿ.